ಬಹುಶಃ ಈ ರೀತಿಯ ಸದನದ ಕಲಾಪಕ್ಕೆ ಯಾರೂ ಅವಸ್ಥೆ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಬಹುಶಃ ಇದು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನು ಬುಡಮೇಲೆ ಮಾಡತಕ್ಕಂಥ ನಿರ್ಧಾರಗಳಿದು. ಜವಾಬ್ದಾರಿಯುತವಂಥ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ. ಇಂಥ ಒಂದು ಗದ್ದಲದಲ್ಲಿ ನಾವೇನು ಚರ್ಚೆ ಮಾಡೋದಲ್ಲಿ ಹೌಸೇ ಒಂದು ಆರ್ಡರ್ನಲ್ಲಿ ಇಲ್ಲದೇ ಇದ್ದಾಗ ಯಾವ ವಿಷಯ ನಾವು ಚರ್ಚೆ ಮಾಡೋದು? ನಾನು ಸದನದ ಸಭಾಧ್ಯಕ್ಷರಿಗೆ ಸಭಾನಾಯಕರಿಗೆ ಮನವಿ ಮಾಡಿದೆ ಎರಡು ಮೂರು ಬಾರಿ, ಇಲ್ಲ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲಿಕ್ಕೆ ಅಧಿಕೃತ ವಿರೋಧ ಪಕ್ಷಕ್ಕೆ ಮನವಿ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಅವರನ್ನು ಅಮಾನತುಗೊಳಿಸಿ ಅಂತ ಹೇಳಿದೆ. ನಾವು 30-32 ಶಾಸಕರಿದ್ದೇವೆ, ಇವತ್ತು ಕೇವಲ ಅವರು ಏನು ದೊಡ್ಡ ಸಂಖ್ಯೆಯಲ್ಲಿದ್ದೇವೆ ಅಂತ ಹೇಳಿ ಅವರು ಆಡಿದ್ದೇ ಆಟ ಆಡಲಿಕ್ಕೆ ಇವತ್ತು ಬಿಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಕಳೆದ ಬೆಳಗಾವಿ ಅಧಿವೇಶನ ಅಲ್ಲೂ ಸಹ ಆ್ಯಂಟಿ ಕನ್ವರ್ಷನ್ ಬಿಲ್ ತಂದು ಅಲ್ಲೂ ಸದನ ಹಾಳು ಮಾಡಿ ಬಂದರು, ಅಲ್ಲೂ ಸಹ ಧರಣಿ ಮಾಡಿ ಇವತ್ತು ಇಲ್ಲಿ ಈ ಪರಿಸ್ಥಿತಿ. ಇಲ್ಲಿ ಪ್ರಮುಖವಾಗಿ ಯಾವ ಶಿವಮೊಗ್ಗದಲ್ಲಿ ಈ ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ಯಾವ ಒಂದು ವಸ್ತುಗಳನ್ನು ಧರಿಸ್ತಕ್ಕಂಥ ವಿಷಯದಲ್ಲಿ ಪ್ರಾರಂಭ ಆದಂಥದ್ದು ಒಂದು ಸಣ್ಣ ಮಟ್ಟದಲ್ಲಿ, ಇದು ಇಡೀ ರಾಜ್ಯದಲ್ಲಿ ಈ ಒಂದು ಸಣ್ಣ ಘಟನೆ ವ್ಯಾಪಿಸಿರ್ತಕ್ಕಂಥದ್ದೇನಿದೆ ಇದರ ಬಗ್ಗೆ ಅತ್ಯಂತ ಜವಾಬ್ದಾರಿತ್ವ ಸ್ಥಾನದಲ್ಲಿರ್ತಕ್ಕಂಥ ನಾವು ಜನಪ್ರತಿನಿಧಿಗಳು ಸರ್ಕಾರದ ವೈಫಲ್ಯಗಳನ್ನು ಇವತ್ತು ಎತ್ತಬೇಕಾಗಿತ್ತು. ನಾವು ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಇದರ ಹಿನ್ನೆಲೆಯಲ್ಲಿ ಮೊನ್ನೆ ದಿನ ಒಬ್ಬ ಬಜರಂಗ ದಳದ ಕಾರ್ಯಕರ್ತನ ಹತ್ಯೆ ಅಂತಕ್ಕಂಥದ್ದನ್ನು ನಾವೇನು ಆದಂಥ ಘಟನೆಯನ್ನು ನೋಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಆ ಘರ್ಷಣೆಗಳು ಆದಂಥದ್ದು ಶಿವಮೊಗ್ಗದಲ್ಲಿ, ಇದಕ್ಕೆಲ್ಲ ಕಾರಣ ಯಾರಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷವಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಕ್ಕಂಥ ಅತ್ಯಂತ ಗಂಭೀರವಾದಂಥ ವಿಚಾರವನ್ನು ಸಹ ಕಾಂಗ್ರೆಸ್ ನಾಯಕರಿಗೆ ಸದನದ ಕಲಾಪವನ್ನು ಉಪಯೋಗ ಮಾಡ್ಕೊಳ್ಳದೆ ಇವತ್ತು ಅವರ ನೈತಿಕತೆಯ ಪತನವನ್ನು ಕಂಡಿದ್ದಾರೆ ಅವರು. ನನ್ನ ಅಭಿಪ್ರಾಯದಲ್ಲಿ ಒಂದು ವಿಷಯದಲ್ಲಿ ಪ್ರಕರಣ ಏನಿದೆ ನಿದ್ದೆ ಮಾಡ್ತಾ ಇದ್ದೀರ, ಅಲ್ಲಿಯವರೇ ಗೃಹ ಸಚಿವರಿದ್ದೀರಿ, ಇವತ್ತು ಆ ಒಂದು ಯುವಕನ ಹಿನ್ನೆಲೆ ಏನಿದೆ, ಯಾತಕ್ಕೋಸ್ಕರವಾಗಿ ಆ ಯುವಕನಿಗೆ ಇವತ್ತು ಜೀವ ತೆಗೆದರು, ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ನನಗಿರ್ತಕ್ಕಂಥವ್ರ ಪ್ರಕಾರ ಆ ಹುಡುಗ ನಿಮ್ಮ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ, ಅವನ ಪ್ರತಿಯೊಂದು ಚಲನವಲನ ನಿಮ್ಮ ಹತ್ತಿರದಲ್ಲೇ ಇದೆ ವಿಷಯಗಳು, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಿಮ್ಮ ನಾಯಕರಿಗೆ. ಅಂಥ ಯುವಕನ ಇವತ್ತು ಬಲಿಯಾಗಬೇಕಾದರೆ ಆ ಹುಡುಗನಿಗೆ ರಕ್ಷಣೆ ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂದರೆ ಇದೊಂದು ಸರ್ಕಾರ ಅಂತ ಕರೀತೀರಾ? ಹಲವಾರು ವಿಷಯಗಳನ್ನು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿತ್ತು, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದು ಈ ಕಾಂಗ್ರೆಸ್ ನಾಯಕರ ನಡವಳಿಕೆ. ಇವತ್ತು ಅಟ್ಲೀಸ್ಟ್ ಇನ್ನು 3 ದಿನವಾದರೂ ಸದನ ನಡೆಯಲಿಕ್ಕೆ ಅವಕಾಶ ಕೊಟ್ಟಿದ್ದು, ಈಗೇನೋ ರಾಜ್ಯಪಾಲರ ಹತ್ರಕ್ಕೆ ವಾಕಿಂಗ್ ಮಾಡ್ತಾರಂತೀಗ. ಯಾವ ಪುರುಷಾರ್ಥಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಹತ್ರಕ್ಕೆ ಸದನದಲ್ಲಿ ಅವಕಾಶವನ್ನು ಕಳ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ ಎಲ್ಲ ರೀತಿಯ ಅವಕಾಶ ಇರತಕ್ಕಂಥದ್ದನ್ನು ಸಂಪೂರ್ಣ ನಾಶ ಮಾಡಿ ರಾಜ್ಯಪಾಲರಿಗೆ ಯಾವ ಮುಖ ಹೊತ್ಕೊಂಡೋಗಿ ಇವತ್ತು ಮನವಿ ಕೊಡಲಿಕ್ಕೆ ಕೊಟ್ಟಿದ್ದೀರಿ ನೀವು? ಇದೊಂದು ಡ್ರಾಮಾ, ನಿಮಗೆ ಜನ ಇದನ್ನೆಲ್ಲ ನೋಡಲ್ಲ ಅಂತ ತಿಳ್ಕೊಂಡಿದ್ದೀರಾ? ಒಂದು ವಿಷಯದಲ್ಲಿ ಪ್ರಕರಣ ಏನಿದೆ ನಿದ್ದೆ ಮಾಡ್ತಾ ಇದ್ದೀರಾ, ಅಲ್ಲಿಯವರೇ ಗೃಹ ಸಚಿವರಿದ್ದೀರಿ, ಇವತ್ತು ಆ ಒಂದು ಯುವಕನ ಹಿನ್ನೆಲೆ ಏನಿದೆ, ಯಾತಕ್ಕೋಸ್ಕರವಾಗಿ ಆ ಯುವಕನಿಗೆ ಇವತ್ತು ಜೀವ ತೆಗೆದರು, ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ನನಗಿರ್ತಕ್ಕಂಥವ್ರ ಪ್ರಕಾರ
ಆ ಹುಡುಗ ನಿಮ್ಮ ಪಕ್ಷಕ್ಕೆ ಬೇಕಾಗಿರತಕ್ಕಂತ ಒಬ್ಬ ಕಾರ್ಯಕರ್ತ ಅವನ ಪ್ರತಿಯೊಂದು ಚಲನವಲನ ನಿಮ್ಮ ಹತ್ತಿರದಲ್ಲೇ ಇದೆ ವಿಷಯಗಳು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ನಿಮ್ಮ ನಾಯಕರಿಗೆ ಅಂತ ಯುವಕನ ಇವತ್ತು ಬಲಿಯಾಗಬೇಕಾದರೆ ಆ ಹುಡುಗನ ರಕ್ಷಣೆ ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇದೊಂದು ಸರ್ಕಾರ ಅಂತ ಕರೀತೀರಾ ಹಲವಾರು ವಿಷಯಗಳನ್ನು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದು ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಇವತ್ತು ಅಟ್ಲೀಸ್ಟ್ ಇನ್ನು ಮೂರು ದಿನವಾದರೂ ಸದನ ನಡೆಯಲಿಕ್ಕೆ ಅವಕಾಶ ಕೊಟ್ಟಿದೆ ಈಗೇನೋ ರಾಜ್ಯಪಾಲರ ಹತ್ರಕ್ಕೆ ವಾಕಿಂಗ್ ಮಾಡ್ತಾರಂತೀಗ ಯಾವ ಪುರುಷಾರ್ಥಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಹತ್ರಕ್ಕೆ ಸದನದಲ್ಲಿ ಅವಕಾಶವನ್ನು ಕಳ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ ಎಲ್ಲ ರೀತಿಯ ಅವಕಾಶ ಇರತಕ್ಕಂಥದ್ದನ್ನು ಸಂಪೂರ್ಣ ನಾಶ ಮಾಡಿ ರಾಜ್ಯಪಾಲರಿಗೆ ಯಾವ ಮುಖ ಹೊತ್ಕೊಂಡೋಗಿ ಇವತ್ತು ಮನವಿ ಕೊಡಲಿಕ್ಕೆ ಕೊಟ್ಟಿದ್ದೀರಿ ನೀವು ಇದೊಂದು ಡ್ರಾಮಾ ನಿಮಗೆ ಜನ ಇದನ್ನೆಲ್ಲ ನೋಡಲ್ಲ ಅಂತ ತಿಳ್ಕೊಂಡಿದ್ದೀರಾ ಬಹುಶಃ ಈ ರೀತಿಯ ಸದನದ ಕಲಾಪಕ್ಕೆ ಯಾರೂ ಔಷಧಿ ಕೊಡಲಿಕ್ಕೂ ಸಾಧ್ಯ ಇಲ್ಲ ಬಹುಶಃ ಇದು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನು ಬುಡಮೇಲೆ ಮಾಡ್ತಕ್ಕಂಥ ನಿರ್ಧಾರಗಳಿದು ಜವಾಬ್ದಾರಿತ್ವಂತ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ ಇಂಥ ಒಂದು ಗದ್ದಲದಲ್ಲಿ ನಾವೇನು ಚರ್ಚೆ ಮಾಡೋದಲ್ಲಿ ಹೌಸೇ ಒಂದು ಆರ್ಡರ್ನಲ್ಲಿ ಇಲ್ಲದೇ ಇದ್ದಾಗ ಯಾವ ವಿಷಯ ನಾವು ಚರ್ಚೆ ಮಾಡೋದು ನಾನು ಸದನದ ಸಭಾಧ್ಯಕ್ಷರಿಗೆ ಸಭಾನಾಯಕರಿಗೆ ಮನವಿ ಮಾಡಿದೆ ಎರಡು ಮೂರು ಬಾರಿ ಇಲ್ಲ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲಿಕ್ಕೆ ಅಧಿಕೃತ ವಿರೋಧ ಪಕ್ಷಕ್ಕೆ ಮನವಿ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಅವರನ್ನು ಅಮಾನತುಗೊಳಿಸಿ ಅಂತ ಹೇಳಿದೆ ನಾವು ಮೂವತ್ತು ಮೂವತ್ತೆರಡು ಶಾಸಕರಿದ್ದೇವೆ ಇವತ್ತು ಕೇವಲ ಅವರು ಏನು ದೊಡ್ಡ ಸಂಖ್ಯೆಯಲ್ಲಿದ್ದೇವೆ ಅಂತ ಹೇಳಿ ಅವರು ಆಡಿದ್ದೇ ಆಟ ಆಡಲಿಕ್ಕೆ ಇವತ್ತು ಬಿಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಕಳೆದ ಬೆಳಗಾವಿ ಅಧಿವೇಶನ ಅಲ್ಲೂ ಸಹ ಆ್ಯಂಟಿ ಕನ್ವರ್ಷನ್ ಬಿಲ್ ತಂದು ಅಲ್ಲೂ ಸದನ ಹಾಳು ಮಾಡಿ ಬಂದರು ಅಲ್ಲೂ ಸಹ ಧರಣಿ ಮಾಡಿ ಇವತ್ತು ಇಲ್ಲಿ ಈ ಪರಿಸ್ಥಿತಿ ಇಲ್ಲಿ ಪ್ರಮುಖವಾಗಿ ಯಾವ ಶಿವಮೊಗ್ಗದಲ್ಲಿ ಈ ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ಯಾವ ಒಂದು ವಸ್ತುಗಳನ್ನು ಧರಿಸ್ತಕ್ಕಂಥ ವಿಷಯದಲ್ಲಿ ಪ್ರಾರಂಭ ಆದಂಥದ್ದು ಒಂದು ಸಣ್ಣ ಮಟ್ಟದಲ್ಲಿ ಇದು ಇಡೀ ರಾಜ್ಯದಲ್ಲಿ ಈ ಒಂದು ಸಣ್ಣ ಘಟನೆ ವ್ಯಾಪಿಸಿರ್ತಕ್ಕಂಥದ್ದೇನಿದೆ ಇದರ ಬಗ್ಗೆ ಅತ್ಯಂತ ಜವಾಬ್ದಾರಿತ್ವ ಸ್ಥಾನದಲ್ಲಿರ್ತಕ್ಕಂಥ ನಾವು ಜನಪ್ರತಿನಿಧಿಗಳು ಸರ್ಕಾರದ ವೈಫಲ್ಯಗಳನ್ನು ಇವತ್ತು ಎತ್ತಬೇಕಾಗಿತ್ತು ನಾವು ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಇದರ ಹಿನ್ನೆಲೆಯಲ್ಲಿ ಮೊನ್ನೆ ದಿನ ಒಬ್ಬ ಬಜರಂಗ ದಳದ ಕಾರ್ಯಕರ್ತನ ಹತ್ಯೆ ಅಂತಕ್ಕಂಥದ್ದನ್ನು ನಾವೇನು ಆದಂಥ ಘಟನೆಯನ್ನು ನೋಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಆ ಘರ್ಷಣೆಗಳು ಆದಂಥದ್ದು ಶಿವಮೊಗ್ಗದಲ್ಲಿ ಇದಕ್ಕೆಲ್ಲ ಕಾರಣ ಯಾರಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷವಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಕ್ಕಂಥ ಅತ್ಯಂತ ಗಂಭೀರವಾದಂಥ ವಿಚಾರವನ್ನು ಸಹ ಕಾಂಗ್ರೆಸ್ ನಾಯಕರಿಗೆ ಸದನದ ಕಲಾಪವನ್ನು ಉಪಯೋಗ ಮಾಡ್ಕೊಳ್ಳದೆ ಇವತ್ತು ಅವರ ನೈತಿಕತೆಯ ಪತನವನ್ನು ಕಂಡಿದ್ದಾರೆ ಅವರು ನನ್ನ ಅಭಿಪ್ರಾಯದಲ್ಲಿ ಒಂದು ವಿಷಯದಲ್ಲಿ ಪ್ರಕರಣ ಏನಿದೆ ನಿದ್ದೆ ಮಾಡ್ತಾ ಇದ್ದೀರ ಅಲ್ಲಿಯವರೇ ಗೃಹ ಸಚಿವರಿದ್ದೀರಿ ಇವತ್ತು ಆ ಒಂದು ಯುವಕನ ಹಿನ್ನೆಲೆ ಏನಿದೆ ಯಾತಕ್ಕೋಸ್ಕರವಾಗಿ ಆ ಯುವಕನಿಗೆ ಇವತ್ತು ಜೀವ ತೆಗೆದರು ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ನನಗಿರ್ತಕ್ಕಂಥವ್ರ ಪ್ರಕಾರ ಆ ಹುಡುಗ ನಿಮ್ಮ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಅವನ ಪ್ರತಿಯೊಂದು ಚಲನವಲನ ನಿಮ್ಮ ಹತ್ತಿರದಲ್ಲೇ ಇದೆ ವಿಷಯಗಳು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಿಮ್ಮ ನಾಯಕರಿಗೆ ಅಂಥ ಯುವಕನ ಇವತ್ತು ಬಲಿಯಾಗಬೇಕಾದರೆ ಆ ಹುಡುಗನಿಗೆ ರಕ್ಷಣೆ ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂದರೆ ಇದೊಂದು ಸರ್ಕಾರ ಅಂತ ಕರೀತೀರಾ ಹಲವಾರು ವಿಷಯಗಳನ್ನು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿತ್ತು
ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದು ಈ ಕಾಂಗ್ರೆಸ್ ನಾಯಕರ ನಡವಳಿಕೆ. ಇವತ್ತು ಅಟ್ಲೀಸ್ಟ್ ಇನ್ನು 3 ದಿನವಾದರೂ ಸದನ ನಡೆಯಲಿಕ್ಕೆ ಅವಕಾಶ ಕೊಟ್ಟಿದೆ. ಈಗೇನೋ ರಾಜ್ಯಪಾಲರ ಹತ್ರಕ್ಕೆ ವಾಕಿಂಗ್ ಮಾಡ್ತಾರಂತೀಗ. ಯಾವ ಪುರುಷಾರ್ಥಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಹತ್ರಕ್ಕೆ? ಸದನದಲ್ಲಿ ಅವಕಾಶವನ್ನು ಕಳ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ ಎಲ್ಲ ರೀತಿಯ ಅವಕಾಶ ಇರತಕ್ಕಂಥದ್ದನ್ನು ಸಂಪೂರ್ಣ ನಾಶ ಮಾಡಿ ರಾಜ್ಯಪಾಲರಿಗೆ ಯಾವ ಮುಖ ಹೊತ್ಕೊಂಡೋಗಿ ಇವತ್ತು ಮನವಿ ಕೊಡಲಿಕ್ಕೆ ಕೊಟ್ಟಿದ್ದೀರಿ ನೀವು? ಇದೊಂದು ಡ್ರಾಮಾ ನಿಮಗೆ. ಜನ ಇದನ್ನೆಲ್ಲ ನೋಡಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇವತ್ತಿನ ಕಲಾಪ ಇವತ್ತೇನು March 4 ಬಜೆಟ್ ಸೆಷನ್ಗೆ ಮುಂದೂಡಿಕೆ ಆಗಿದೆ. ಅದಕ್ಕೆ ಕಾರಣ ಸಭಾಧ್ಯಕ್ಷರು ಅಧಿಕೃತ ವಿರೋಧ ಪಕ್ಷದ ಸಹಕಾರ ಇಲ್ಲದೆ ಅವರ ಗದ್ದಲದ ಅವರ ಧರಣಿಯ ಹಿನ್ನೆಲೆಯಲ್ಲಿ ಸದನವನ್ನು ಆರ್ಡರ್ನಲ್ಲಿ ತರಲಿಕ್ಕಾಗದೆ ಅನಿವಾರ್ಯವಾಗಿ ಮುಂದೂಡಿದ್ದೇನೆ ಅಂತಕ್ಕಂಥ ತೀರ್ಮಾನವನ್ನು ಇವತ್ತೇನು ಮಾಡಿದ್ದಾರೆ. ಅತ್ಯಂತ ಮಹತ್ತರವಾದಂಥ ವಿಷಯಗಳು ಸದನದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಒಂದು ಕಡೆ ಈಗಾಗಲೇ ನಾನು 8 ಬಾರಿ ಹೇಳಿದ್ದೇನೆ, ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಿಕ್ಷಣ ಶಾಲೆಗಳಲ್ಲಿ ಅನಾಹುತಗಳೇನಿದೆ, ಬಡ ಮಕ್ಕಳ ಶಿಕ್ಷಣದ ಮೇಲೆ ಆಗಿರ್ತಕ್ಕಂಥ ಒಂದು ಅನಾಹುತ, ಇದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು ವಿಧಾನಸಭೆಯ ಕಲಾಪದಲ್ಲಿ. ಒಂದು ಅಧಿಕೃತ ವಿರೋಧ ಪಕ್ಷ ಸದನದಲ್ಲಿ ಸರ್ಕಾರದ ನಡವಳಿಕೆಯನ್ನು ಜನತೆ ಮುಂದೆ ಪರಿಣಾಮಕಾರಿಯಾಗಿ ಮಣ್ಣೆ ಮಾಡ್ತಕ್ಕಂಥ ಅವಕಾಶಗಳೇನಿತ್ತು ಅದೆಲ್ಲವನ್ನು ಇವತ್ತು ಗಾಳಿಗೆ ತೋರಿದ್ದಾರೆ. ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಆದಂಥ ಅನಾಹುತಗಳು ಒಂದು ಕಡೆ, ಬಡ ಮಕ್ಕಳ ಒಂದು ಶಿಕ್ಷಣಕ್ಕೆ ಈಗಾಗಲೇ ಕೋವಿಡ್ನ ಅನಾಹುತಗಳಿಂದ 2 ಶಿಕ್ಷಣ ಸಂಪೂರ್ಣ ನಾಶ ಆಗಿದೆ. ಇಲಾಖೆ ಮಕ್ಕಳು ವಿದ್ಯೆಗೆ ಆಸಕ್ತಿಯನ್ನೇ ತೋರಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋಯಿತು. ಮತ್ತು ಈ ವರ್ಷವೂ ಸಹ ಕೋವಿಡ್ನ ಅನಾಹುತದ ನಂತರ ಈಗ ಸರ್ಕಾರದ ಮತ್ತು ವಿರೋಧ ಪಕ್ಷದ ಮೇಲೆ ರಾಜಕೀಯದ ಕೋವಿಡ್ ಏನೋ ಅವರ ಮೇಲೆ ಇವತ್ತು ಪ್ರಯೋಗ ಆಗಿದೆ. ಇದು ರಾಜಕೀಯದ ಕೋವಿಡ್ ಎರಡೂ ಪಕ್ಷಗಳಿಗೆ ಆಗಿರತಕ್ಕಂಥದ್ದು ಈ ಕಾಯಿಲೆ. ಬಹುಶಃ ಈ ರೀತಿಯ ಸದನದ ಕಲಾಪಕ್ಕೆ ಯಾರೂ ಔಷಧಿ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಬಹುಶಃ ಇದು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನು ಬುಡಮೇಲೆ ಮಾಡ್ತಕ್ಕಂಥ ನಿರ್ಧಾರಗಳಿದು, ಜವಾಬ್ದಾರಿತ್ವಂಥ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ. ಇಂಥ ಒಂದು ಗದ್ದಲದಲ್ಲಿ ನಾವೇನು ಚರ್ಚೆ ಮಾಡೋದಲ್ಲಿ ಹೌಸೇ? ಇಲ್ಲಿವರೆಗೆ ಆಗಿರ್ತಕ್ಕಂಥ ಈ ಕೋಮದಳ್ಳೂರಿಯಲ್ಲಿ ಮರಣ ಹೊಂದಿರತಕ್ಕಂಥ ಹಿನ್ನೆಲೆ ಏನು, ನೀವು ಪ್ರಚಾರಕ್ಕೆ ಉಪಯೋಗ ಮಾಡ್ಕೊಂಡಿದ್ದೀರಿ, ಎಷ್ಟು ಕುಟುಂಬಗಳಿಗೆ ನ್ಯಾಯ ದೊರಕಿಸಿದ್ದೀರಿ, ಎಷ್ಟು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಿ, ಇದೆಲ್ಲವನ್ನು ಜನತೆಯ ಮುಂದೆ ಇಡಬೇಕು ಸರ್ಕಾರ. ನನ್ನ ಅಭಿಪ್ರಾಯ ಇದನ್ನು ಯಾವುದೋ ನಿಮ್ಮ CAA ಘಟನೆ ಒಳಗೆ ಮಂಗಳೂರಿನಲ್ಲಿ ಇಬ್ಬರು ಮುಸಲ್ಮಾನ್ ಯುವಕರ ಮೇಲೆ ಗುಂಡಾರಿಸಿದ್ರಿ, ಕುಟುಂಬದ ಮೇಲೆ, ಬಡವರ ಕುಟುಂಬದ ಮೇಲೆ. ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರಿ, ಮತ್ತೆ ಅವರೇ ಗುಂಡಾಗಳು ಅಂತ ರಿಪೋರ್ಟ್ ತಗೊಂಡ್ರಿ. ನಿಮ್ಮ ನ್ಯಾಯಾಂಗ ತನಿಖೆ ರಿಪೋರ್ಟ್ ಹಣೆಬರಗಳು ಏನಾಗಿದ್ದಾವೆ, ಜಿಲ್ಲಾಧಿಕಾರಿಯಿಂದ ರಿಪೋರ್ಟ್ ತಗೊಂಡ್ರಿ, ನಿಮಗೆ ಬೇಕಾದಾಗ ಬರೆಸ್ಕೊಂಡ್ರಿ. ಯಾವ ಒಂದು ಇಂಥ ಘಟನೆಗಳಲ್ಲಿ ತನಿಖೆ ನಡೆಸಿ ಪ್ರಾಮಾಣಿಕವಾದಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಅದನ್ನು ಜನತೆ ಮುಂದೆ ಇಟ್ಟಿದ್ದೀರಿ? ಇಲ್ಲಿವರೆಗೆ ನೀವು ಈ ರಾಜ್ಯವನ್ನು ಈ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕಾ, ಇದಕ್ಕೆ ಆಡಳಿತ ನಡೆಸಬೇಕಾ? ನಾನು 2 ರಾಷ್ಟ್ರೀಯ ಪಕ್ಷಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. DJ ಹಳ್ಳಿನಲ್ಲಿ ನಡೆದಂಥ ಘಟನೆ ಯಾರ ಕಾರಣ ಇದಕ್ಕೆ? DJ ಹಳ್ಳಿಯಲ್ಲಿ ನಡೆದಂಥ ಘಟನೆ ಇದೇ ರಾಜಕೀಯ ಪಕ್ಷಗಳ ಕಾರಣ. ಇವತ್ತು ಹಲವಾರು ಯುವಕರು ಜೈಲಲ್ಲಿದ್ದಾರೆ.
ಯಾವ ಕಾಂಗ್ರೆಸ್ ನಾಯಕರು ಒಂದು ಸಮಾಜನ ರಕ್ಷಣೆ ಮಾಡೋರು ಅಂತ ಹೇಳ್ತಾರೆ ಅವರು ನಂಬಿದ್ದಾರೆ ಆ ಒಂದು ಸಮಾಜಗಳು ಅವರು ಯೋಜನೆ ಮಾಡಬೇಕಾಗಿದೆ ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ಆ ಸಮಾಜಗಳನ್ನು ಬೀದಿಪಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡಿಜೆಎಲ್ಡಿ ಪ್ರಕರಣದಲ್ಲಿ ಯಾರಿಗಾದರೂ ಶಿಕ್ಷೆ ಆಯ್ತಾ ಯಾರು ಮಾಡಿಸಿದವರು ಅವರೆಲ್ಲ ಆರಾಮಾಗಿದ್ದಾರೆ ಆ ಪಕ್ಷದ ನಾಯಕರು ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಾರೆ ಮುಂದಿನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಆದರೆ ಆ ಡಿಜೆಎಲ್ಡಿ ಪ್ರಕರಣದಲ್ಲಿ ಏನು ಗೊತ್ತಿಲ್ಲದೆ ಇರತಕ್ಕಂಥ ಅಮಾಯಕ ಯುವಕರು ಇವತ್ತು ಬಲಿಯಾಗಿ ಜೈಲಲ್ಲಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ಕೊಡುಗೆ ಇದಿಲ್ಲಿ ಒಂದು ಕಡೆ ಇನ್ನು ಬಿ ಜೆ ಪಿ ನಾಯಕರದ್ದು ನಾವು ಹೇಳೋದಕ್ಕೆ ಹೋದರೆ ಇವತ್ತು ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಏಳೆಂಟು ವರ್ಷಗಳ ಹಿಂದೆಯೇ ಈ ಶಿವಮೊಗ್ಗದಲ್ಲಿ ನಡೆದಂಥ ಈ ಯುವಕನ ಒಂದು ವಿಷಯದಲ್ಲಿ ಪ್ರಕರಣ ಏನಿದೆ ನಿದ್ದೆ ಮಾಡ್ತಾ ಇದ್ರ ಅಲ್ಲಿಯವರೇ ಗೃಹ ಸಚಿವರಿದ್ದೀರಿ ಇವತ್ತು ಆ ಒಂದು ಯುವಕನ ಹಿನ್ನೆಲೆ ಏನಿದೆ ಯಾತಕ್ಕೋಸ್ಕರವಾಗಿ ಆ ಯುವಕನಿಗೆ ಇವತ್ತು ಜೀವ ತೆಗೆದರು ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ನನಗಿರ್ತಕ್ಕಂಥದ್ರ ಪ್ರಕಾರ ಇಲ್ಲಿವರೆಗೆ ಆಗಿರ್ತಕ್ಕಂಥ ಈ ಕೋಮು ದಳ್ಳೂರಿಯಲ್ಲಿ ಮರಣ ಹೊಂದಿರತಕ್ಕಂಥ ಹಿನ್ನೆಲೆ ಏನು ನೀವು ಪ್ರಚಾರಕ್ಕೆ ಉಪಯೋಗ ಮಾಡ್ಕೊಂಡಿದ್ದೀರಿ ಎಷ್ಟು ಕುಟುಂಬಗಳಿಗೆ ನ್ಯಾಯ ದೊರಕಿಸಿದ್ದೀರಿ ಎಷ್ಟು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಿ ಇದೆಲ್ಲವನ್ನು ಜನತೆಯ ಮುಂದೆ ಇಡಬೇಕು ಸರ್ಕಾರ ನನ್ನ ಅಭಿಪ್ರಾಯದಲ್ಲಿ ಯಾವುದೋ ನಿಮ್ಮ ಸಿ ಎ ಘಟನೆ ಒಳಗೆ ಮಂಗಳೂರಿನಲ್ಲಿ ಇಬ್ಬರು ಮುಸಲ್ಮಾನ್ ಯುವಕರ ಮೇಲೆ ಗುಂಡಾರಿಸಿದ್ರಿ ಕುಟುಂಬದ ಮೇಲೆ ಬಡವರ ಕುಟುಂಬದ ಮೇಲೆ ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರಿ ಮತ್ತು ಅವರೇ ಗುಂಡಾಗಳು ಅಂತ ರಿಪೋರ್ಟ್ ತಗೊಂಡ್ರಿ ನಿಮ್ಮ ನ್ಯಾಯಾಂಗ ತನಿಖೆ ರಿಪೋರ್ಟ್ ಹಣೆ ಬರಗಳು ಏನಾಗಿದ್ದಾವೆ ಜಿಲ್ಲಾಧಿಕಾರಿಯಿಂದ ರಿಪೋರ್ಟ್ ತಗೊಂಡ್ರಿ ನಿಮಗೆ ಬೇಕಾದಂಗೆ ಬರೆಸ್ಕೊಂಡ್ರಿ ಯಾವ ಒಂದು ಇಂಥ ಘಟನೆಗಳಲ್ಲಿ ತನಿಖೆ ನಡೆಸಿ ಪ್ರಾಮಾಣಿಕವಾದಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದನ್ನು ಜನತೆ ಮುಂದೆ ಇಟ್ಟಿದ್ದೀರಿ ಇಲ್ಲಿವರೆಗೆ ನೀವು ಈ ರಾಜ್ಯವನ್ನು ಈ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕಾ ಇದಕ್ಕೆ ಆಡಳಿತ ನಡೆಸಬೇಕಾ ನಾನು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಡಿ ಜೆ ಹಳ್ಳಿನಲ್ಲಿ ನಡೆದಂಥ ಘಟನೆ ಯಾರ ಕಾರಣ ಇದಕ್ಕೆ ಡಿ ಜೆ ಹಳ್ಳಿಯಲ್ಲಿ ನಡೆದಂಥ ಘಟನೆ ಇದೇ ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಕಾರಣ ಇವತ್ತು ಹಲವಾರು ಯುವಕರು ಜೈಲಲ್ಲಿದ್ದಾರೆ ಯಾವ ಕಾಂಗ್ರೆಸ್ ನಾಯಕರು ಒಂದು ಸಮಾಜನ ರಕ್ಷಣೆ ಮಾಡೋರು ಅಂತ ಹೇಳ್ತಾರೆ ಅವರು ನಂಬಿದ್ದಾರೆ ಆ ಒಂದು ಸಮಾಜಗಳು ಅವರು ಯೋಜನೆ ಮಾಡಬೇಕಾಗಿದೆ ಇಲ್ಲಿ ಕಾಂಗ್ರೆಸ್ಸು ಯಾವ ರೀತಿ ಆ ಸಮಾಜಗಳನ್ನು ಬೀದಿಪಾಲ್ ಮಾಡ್ತಾ ಇದ್ದಾರೆ ಅಂತೇಳಿ ಡಿ ಜೆ ಹಳ್ಳಿ ಪ್ರಕರಣದಲ್ಲಿ ಯಾರಿಗಾದರೂ ಶಿಕ್ಷೆ ಆಯ್ತಾ ಯಾರು ಮಾಡಿಸಿದವರು ಅವರೆಲ್ಲ ಆರಾಮಾಗಿದ್ದಾರೆ ಆ ಪಕ್ಷದ ನಾಯಕರು ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಾರೆ ಮುಂದಿನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಆದರೆ ಆ ಡಿ ಜೆ ಹಳ್ಳಿ ಪ್ರಕರಣದಲ್ಲಿ ಏನು ಗೊತ್ತಿಲ್ಲದೆ ಇರತಕ್ಕಂಥ ಅಮಾಯಕ ಯುವಕರು ಇವತ್ತು ಬಲಿಯಾಗಿ ಜೈಲಲ್ಲಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ಕೊಡುಗೆ ಇದಿಲ್ಲಿ ಒಂದು ಕಡೆ ಇನ್ನು ಬಿ ಜೆ ಪಿ ನಾಯಕರದ್ದು ನಾವು ಹೇಳೋದಕ್ಕೆ ಹೋದರೆ ಇವತ್ತು ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಏಳೆಂಟು ವರ್ಷಗಳ ಹಿಂದೆಯೇ ಈ ಶಿವಮೊಗ್ಗದಲ್ಲಿ ನಡೆದಂಥ ಈ ಯುವಕನ ಒಂದು ವಿಷಯದಲ್ಲಿ ಪ್ರಕರಣ ಏನಿದೆ ನಿದ್ದೆ ಮಾಡ್ತಾ ಇದ್ರ ಅಲ್ಲಿಯವರೇ ಗೃಹ ಸಚಿವರಿದ್ದೀರಿ ಇವತ್ತು ಆ ಒಂದು ಯುವಕನ ಹಿನ್ನೆಲೆ ಏನಿದೆ ಯಾತಕ್ಕೋಸ್ಕರವಾಗಿ ಆ ಯುವಕನಿಗೆ ಇವತ್ತು ಜೀವ ತೆಗೆದರು ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ನನಗಿರ್ತಕ್ಕಂಥದ್ರ ಪ್ರಕಾರ ಪಾಪ ಒಂದನೇದ ಬಗ್ಗೆ ಯಾರೊಬ್ಬರು ಶಾಸಕರು ಮಾತನಾಡಿದ್ರು ಮಾತಾಡಿದ್ದೆಲ್ಲ ನರೇಂದ್ರ ಮೋದಿ ಹೆಸರು ರಾಜ್ಯ ಸರ್ಕಾರದ್ದೇನು ಹೇಳಲೇ ಇಲ್ಲ ಅವರು ಇವತ್ತು ಒಂದನೇದ ಮೇಲೂ ಮಾತನಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದರೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೆ ಇವತ್ತು ಎಲ್ಲವನ್ನು ಇವತ್ತು ಜೆ ಡಿ ಎಸ್ ಪಕ್ಷದ ಒಂದು ಪರಿಣಾಮಕಾರಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಧಕ್ಕೆ ಆಗಿದೆ ಒಂದು ಕಡೆ ನಾಡಿನ ಜನತೆಯ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿ
ಇವತ್ತು ಕಲಾಪದ ಒಂದು ಸಂಪೂರ್ಣ ಅವಧಿಯನ್ನು ಹಾಳು ಮಾಡಿರತಕ್ಕಂತದ್ದೇನಿದೆ ಇದರ ಹೊರೆಯನ್ನು ಎರಡು ರಾಷ್ಟ್ರೀಯ ಪಕ್ಷಗಳೇ ಇವತ್ತು ಹೊರಬೇಕು ಅಂತಕ್ಕಂತದ್ದನ್ನು ಹೇಳಕ್ಕೆ ಬಯಸ್ತೀನಿ ಇಲ್ಲ ಅದಕ್ಕೆ ಹೇಳಿದರು ಈ ಸರ್ಕಾರದ ವೈಫಲ್ಯ ಅನ್ನೋದು ಅದಕ್ಕೆ ಹೇಳಿದ್ದು ಗವರ್ನರ್ ಅವರು ಈಗ ನಡೀತಿರ್ತಕ್ಕಂಥ ಈ ಥರ ವಾತಾವರಣ ನೋಡಿದಾಗ ತಕ್ಷಣ ಗವರ್ನರ್ ಅವರು ಇಂಟರ್ಫಿಯರ್ ಆಗಬೇಕಿಲ್ಲಿ ಪಪ್ಪೆಟ್ ಗವರ್ನರ್ ಆಗಬಾರ್ದು ವಾಸ್ತುವಾಂಶ ಏನು ನಡೀತಿದೆ ಮಾಹಿತಿ ತರಿಸ್ಕೋಬೇಕು ಗವರ್ನರ್ ಅವರು ನೆನ್ನೆ ದಿನ ಮೊನ್ನೆ 18ನೇ ತಾರೀಕು ನಿಮ್ಮ ಸೆಂಟ್ರಲ್ ವಾಟರ್ ಕಮಿಷನಲ್ಲಿ ಮೀಟಿಂಗ್ ಆಗಿದೆಯಲ್ಲ ನಿಮ್ಮ ನೀರಿನ ಹಂಚಿಕೆದು ಆ ಕಾಂಗ್ರೆಸ್ ನಾಯಕರಿಗೆ ಯಾರು ಗೊತ್ತಾಗಿದೆ ತಿಳ್ಕೊಳಕ್ಕೆ ಹೇಳ್ರಿ 242 ಟಿ ಎಂ ಸಿ ನೀರನ್ನ ಗೋದಾವರಿ ಕೃಷ್ಣಾ ಪೆನ್ನಾರ್ನ ಜೋಡಣೆ ವಿಷಯದಲ್ಲಿ ತಮಿಳ್ನಾಡಿಗೆ ಎಷ್ಟು ತೆಲಂಗಾಣಗೆ ಎಷ್ಟು ಆಂಧ್ರಾಗೆ ಎಷ್ಟು ನೀರು ಹಂಚಿಕೆ ಆಗಿದೆ ಅಂತಕ್ಕಂಥದ್ದು ಮೊನ್ನೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಇದೆಲ್ಲ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಮೂರು ದಿವಸದಿಂದ ಆಗಿರೋದು ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜ್ಯಗಳ ಸಹಮತವನ್ನು ತಗೊಂಡು ನೀವು ತೀರ್ಮಾನಕ್ಕೆ ಬರಬೇಕು ಡಿ ಪಿ ಆರ್ನ ಮುಂದೆ ಚರ್ಚೆ ಆಗಬೇಕು ಅಂತೇಳಿ ಮೊನ್ನೆ 2 ಡೇಸ್ ಬೇಕಾಗಿದೆ ಯಾವ ಡಿ ಪಿ ಆರ್ದು ಚರ್ಚೆನೂ ಇಲ್ಲ ಏನೂ ಇಲ್ಲ ನಮ್ಮನ್ನು ಯಾರೋ ಒಬ್ಬ ರೆಪ್ರೆಸೆಂಟಿವ್ ಹೋಗಿದ್ದ ಅಲ್ಲಿ ಒಂದು ಇಂಚ್ ನೀರು ಒಂದು ಕ್ಯೂಸೆಕ್ಸ್ ನೀರು ಕೊಟ್ಟಿಲ್ಲ ನಿಮಗೆ ಮೊನ್ನೆ ಸಭೆ ನಡೆದಿದೆ 247 ಟಿ ಎಂ ಸಿ ನೀರನ್ನು ತಮಿಳ್ನಾಡಿಗೆ 90 ಚಿಲ್ಲರೆ ಟಿ ಎಂ ಸಿ ನೀರು ಅಲ್ಲೆಲ್ಲೋ ತೆಲಂಗಾಣಗೆ 67 ಟಿ ಎಂ ಸಿ ನೀರು ಆಂಧ್ರ ಪ್ರದೇಶಕ್ಕೆ 200 ನೀರು ಮೀಟಿಂಗಲ್ಲಿ ಮೊನ್ನೆ ಚರ್ಚೆ ಆಗಿದೆ ಇವರು ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡ್ತಾರಂತೆ ಮೇಕೆದಾಟು ಉಳಿಸೋಕ್ಕೆ ಇವರೋ ಯೋಗ್ಯತೆಗೆ ಏನಾಗಿದೆ ತಿಳ್ಕೊಳಕ್ಕೆ ಹೇಳಿ ವಿಷಯನ 2 ಡೇಸ್ ಬೇಕು ಇದೆಲ್ಲ ಚರ್ಚೆ ಆಗಬೇಕೋ ಬೇಡವೋ ಧರಣಿ ಓಹೋ ರಾಜೀನಾಮೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ನೀರು ಅಲ್ಲಿ ಹೋಗಿ ಅಲ್ಲಿ ಏನಾಗಿದೆ ಮನೆ ತಿಳ್ಕೊಂಬರ ಕೇಳಿ ವಿರೋಧ ಪಕ್ಷ ನಾಯಕರಿಗೆ ನೋಡಮ್ಮ ಇದ್ರ ಸದ್ಯಕ್ಕೆ ನಿಲ್ಲಿಸಲ್ಲ ಅವರು ಅಭಿವೃದ್ಧಿ ಹೆಸರಿನಲ್ಲಿ ಓಟ್ ಕೇಳಲ್ಲ ಇದು ನಡೆದರೆ ಕಾಂಗ್ರೆಸ್ ಬಿ ಜೆ ಪಿ ಅವರಿಗೆ ಇದೇ ಅವರಿಗೆ ಮತ ಬ್ಯಾಂಕು ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಈ ಮತ ಬ್ಯಾಂಕನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಬಡ ಕುಟುಂಬದ ಜೊತೆ ಚೆಲ್ಲಾಟ ಆಡೋದು ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಯಲ್ಲಿ ಇದನ್ನು ಜನ ಅರ್ಥ ಮಾಡ್ಕೋಬೇಕಾಗಿದೆ ಜನ ತೀರ್ಮಾನಕ್ಕೆ ಬರಬೇಕು ಇದನ್ನು ಈ ವಿಷಯದಲ್ಲಿ ಇಲ್ಲಮ್ಮ ಇವತ್ತು ಚಿಕ್ಕನಾಯಕನಹಳ್ಳಿಯಿಂದ ಅಲ್ಲಿಯ ರೈತರು ಒಂದು ಕೆ ಪಿ ಟಿ ಸಿ ಎಲ್ ಸಂಸ್ಥೆಯಿಂದ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದಾರೆ ಆ ಒಂದು ವಿಷಯದಲ್ಲಿ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ನಮ್ಮ ಭೂಮಿ ಉಳಿಸ್ಕೊಡಿ ಅಂತಕ್ಕಂಥ ಮನವಿ ಮಾಡಲಿಕ್ಕೆ ಚಿಕ್ಕನಾಯಕನಹಳ್ಳಿಯಿಂದ ಒಂದು 100-150 ಜನ ಕೃಷಿಕರು ಬಂದು ಭೇಟಿ ಮಾಡಿದ್ದಾರೆ ಈ ಕೋಮು ಸಂಘರ್ಷಗಳೇನಿದ್ದಾವೆ ಇದರಲ್ಲಿ ಬಲಿಯಾಗಿರ್ತಕ್ಕಂಥವ್ರೇನಿದ್ದಾರೆ ಇದು ಎಲ್ಲದರ ಮಾಹಿತಿಯನ್ನು ಸರ್ಕಾರ ಜನತೆ ಮುಂದೆ ಇಡಬೇಕು ನನ್ನ ಅಭಿಪ್ರಾಯದಲ್ಲಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರುಗಳೇ ಹೇಳ್ತಾರೆ ಇದೊಂದು ಸರ್ಕಾರ ಎಲ್ಲ ರೀತಿ ವೈಫಲ್ಯತೆ ಇದೆ ಅಂತೇಳಿ ಅಸಮರ್ಥ ಸರ್ಕಾರ ಅಂತೇಳಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಹೇಳ್ತಾ ಇದ್ದಾರೆ ನಾವೇಳೋದಲ್ಲ ಇವತ್ತು ಬಿ ಜೆ ಪಿ ಒಬ್ಬ ಲೋಕಸಭಾ ಸದಸ್ಯರು ಈ ರೀತಿ ಹೇಳಬೇಕಾದ್ರೆ ಬಹುಶಃ ರಾಜ್ಯದಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸರ್ಕಾರವೇ ಕಾರಣ ಶಿಕ್ಷಣ ಕ್ಷೇತ್ರ ಸಂಪೂರ್ಣ ಬಂದ್ ಮಾಡಿ ಕೂರಿಸಿದ್ದೀರಿ ಇವತ್ತು ರಾಜ್ಯಪಾಲರು ನಿಜಕ್ಕೂ ಸಂವಿಧಾನದ ವ್ಯವಸ್ಥೆ ಒಳಗೆ ಈ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವತ್ತು ಕೇಂದ್ರ ಸರ್ಕಾರ ಈ ಸರ್ಕಾರವನ್ನು ವಜಾಗೊಳಿಸ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕು ಅಂತಕ್ಕಂಥದ್ದು ಇವತ್ತು ಇಲ್ಲಿ ನಡೀತಿರ್ತಕ್ಕಂಥ ಘಟನೆ ನೋಡಿದ್ರೆ ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿರ್ತಕ್ಕಂಥ ನಮ್ಮ ಕಾನೂನಿನ ವ್ಯಾಪ್ತಿಯ ಒಳಗೆ ರಾಜ್ಯಪಾಲರು ಇವತ್ತು ಮಧ್ಯಸ್ಥಿಕೆ ವಹಿಸಬೇಕಾಗಿದೆ ತೀರ್ಮಾನಗಳಾಗಬೇಕಾಗಿದೆ ಈ ರೀತಿಯ ಒಂದು ಸರ್ಕಾರ ನಡೀತಕ್ಕಂಥದ್ದು ಎಲ್ಲಾದರೂ
ಇವತ್ತು ಸರ್ಕಾರಕ್ಕೆ ಗಾಂಭೀರ್ಯತೆ ಅನ್ನೋದಿದೆಯಾ? ನೊಂದು ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು ಇವತ್ತು ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಇವತ್ತೇನು ರಾಜ್ಯಪಾಲರ ಉತ್ತರ ಕೊಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಹೈಕೋರ್ಟ್ನಲ್ಲಿ ಬೆಂಗಳೂರು ನಗರದ ಗುಂಡಿ ಮುಚ್ಚ ವಿಷಯದಲ್ಲಿ ಪ್ರತಿನಿತ್ಯ ಕಾರ್ಪೊರೇಷನ್ಗೆ ಮಹಾನಗರ ಪಾಲಿಕೆಗೆ ಅಧಿಕಾರಿಗಳಿಗೆ ಆ ಚೀಫ್ ಇಂಜಿನಿಯರ್ಗಳಿಗೆ ಚೀಮಾರಿ ಹಾಕೊಂಡು ಕೂತಿದ್ದಾರೆ. ಇದು ನಿಮ್ಮ ಸರ್ಕಾರದ ಸಾಧನೆ? ಏನು ದೊಡ್ಡ ಸಾಧನೆ ಯಾರೂ ಮಾಡದೇ ಇರೋದು ಮಾಡಿದ್ದೀವಿ ಅಂತ ಭಾಷಣ ಮಾಡ್ತಾ ಇದ್ದೀರಿ. ಅಲ್ಲಿ ನೋಡಿದ್ರೆ ಹೈಕೋರ್ಟ್ನಲ್ಲಿ ಪ್ರತಿದಿನ ನಿಮ್ಮನ್ನು ಇನ್ನೂ ಜೈಲಿಗೆ ಕಳಿಸ್ದೇ ಇರೋದೇ ನಾವು ಔದಾರ್ಯ ತೋರಿಸಿದ್ದೀವಿ ನಿಮಗೆ. ನಿಮ್ಮನ್ನೆಲ್ಲ ಜೈಲಲ್ಲಿ ಇಡಬೇಕಾಗಿತ್ತು. ಇದನ್ನು ಹೈಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರುಗಳು. ಆದರೂ ನಿಮಗೆ ಒಂದು ಸ್ವಲ್ಪನಾದರೂ ನಿಮ್ಮ ಆಡಳಿತ ಏನಾಗಿದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋವಷ್ಟು, ಆತ್ಮಾವಲೋಕನ ಮಾಡ್ಕೊಳ್ಳೋವಷ್ಟು ನಿಮ್ಮಲ್ಲಿ ತಿಳುವಳಿಕೆ ಕಡಿಮೆ ಆಗಿದೆಯಾ? ಎಲ್ಲ ನೀರಿನ ಹಂಚಿಕೆ, ಮೊನ್ನೆ ಟೂ ಡೇಸ್ ಬ್ಯಾಕ್ ಮೀಟಿಂಗ್ ಆಗಿದೆ, ಒಂದು ಇಂಚ್ ನೀರಿಲ್ಲ ನಮಗೆ. ಇವರು ಉಳಿಸ್ತಾರೆ, ಇವರು ಜಲಧಾರದ ಪ್ರೋಗ್ರಾಮ್ ನಮಗೆ ಆ ಥರ ಇಲ್ಲಮ್ಮ. ಇನ್ನೂ ಪ್ರಿಪ್ರೇಷನ್ ನಡೀತಾ ಇದೆ, ಬಜೆಟ್ ಬೇರೆ ಇದೆ, 4ನೇ ತಾರೀಕು ಸಾಕಿಷ್ಟು ಬೇರೆ ಸರ್ಕಾರದಲ್ಲಿ ಬಜೆಟಲ್ಲಿ ಏನೇನು ಇದು ನಾವು ಕೊಡ್ತಾರೋ ಜನಕ್ಕೆ ನೋಡಬೇಕಲ್ಲ. ಜನ ಮುಗಿಲಿ, ಮುಗಿಸ್ಮೇಲೆ ಪ್ರಾರಂಭ ಮಾಡೋಣಂತೆ. ನಾವು ಕೋಮದಳ್ಳೂರಿ ಅದು ಯಾವುದಕ್ಕೂ ಇಲ್ಲ. ನಾವು ಜನಗಳ ಹತ್ರ ರಾಜ್ಯ ಉಳಿಸ್ಕೋಬೇಕು ಅಂದರೆ ಕೊಡ್ರಪ್ಪ ನಮ್ಗೆ ಏನಾದ್ರು ಒಂದು ಅವಕಾಶ ಅಂತ ಕೇಳೋದು ನಮ್ಮ ಡ್ಯೂಟಿ, ಹೊರಡ್ತೀವಿ. ಥ್ಯಾಂಕ್ ಯು. ಎಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ವರ್ಷದ ಮೊದಲನೆಯ ರಾಜ್ಯಪಾಲರ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಭಾಷಣದ ವಂದನಾ ನಿರ್ಣಯದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶಗಳು ಬಹುಶಃ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಯಿಂದಲೇ ಫಲಕಾರಿಯಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಂದನಾ ನಿರ್ಣಯದ ಮೇಲೆ ಪ್ರಥಮ ಬಾರಿಗೆ ಬಹುಶಃ ಆಡಳಿತ ಪಕ್ಷದ ಸದಸ್ಯರು ವಂದನಾ ನಿರ್ಣಯದ ಮಂಡನೆ ಮಾಡಿದಂಥದ್ದು, ಅದಾದ ನಂತರ ಮುಖ್ಯಮಂತ್ರಿಗಳ ಒಂದು ಉತ್ತರ, ಕಾಂಗ್ರೆಸ್ ಪಕ್ಷದ ಶಾಸಕರ ಧರಣಿ ಮಧ್ಯೆ ಕೊಟ್ಟಂಥದ್ದೇನಿದೆ, ರಾಜ್ಯದ ವಿಧಾನಮಂಡಲದ ಇತಿಹಾಸದಲ್ಲಿ ಬಹುಶಃ ಇದು ಮೊದಲನೇ ಬಾರಿಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ರೀತಿಯ ಒಂದು ಸದನದ ನಡವಳಿಕೆಯಿಂದ ಕಾಂಗ್ರೆಸ್ಸು ಮತ್ತು BJP ಎರಡೂ ಪಕ್ಷಗಳು ಏನು ಸಾಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರುಗಳೇ ಆತ್ಮಾವಲೋಕನ ಮಾಡ್ಕೋಬೇಕು ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ. ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ವರ್ಷದ ಮೊದಲನೆಯ ರಾಜ್ಯಪಾಲರ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಭಾಷಣದ ವಂದನಾ ನಿರ್ಣಯದ ಬಗ್ಗೆ
ಸದನದಲ್ಲಿ ಚರ್ಚೆ ಮಾಡತಕ್ಕಂತ ಅವಕಾಶಗಳು ಬಹುಶಃ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಯಿಂದಲೇ ಫಲಕಾರಿಯಾಗಿಲ್ಲ ಅಂತಕಂತದ್ದು ನನ್ನ ಅಭಿಪ್ರಾಯ ವಂದನಾ ನಿರ್ಣಯದ ಮೇಲೆ ಪ್ರಥಮ ಬಾರಿಗೆ ಬಹುಶಃ ಆಳ್ತ ಪಕ್ಷದ ಸದಸ್ಯರು ವಂದನಾ ನಿರ್ಣಯದ ಮಂಡನೆ ಮಾಡಿದಂತದ್ದು ಅದಾದ ನಂತರ ಮುಖ್ಯಮಂತ್ರಿಗಳ ಒಂದು ಉತ್ತರ ಕಾಂಗ್ರೆಸ್ ಪಕ್ಷದ ಶಾಸಕರ ಧರಣಿ ಮಧ್ಯೆ ಕೊಟ್ಟಂತದ್ದೇನಿದೆ ರಾಜ್ಯದ ವಿಧಾನಮಂಡಲದ ಇತಿಹಾಸದಲ್ಲಿ ಬಹುಶಃ ಇದು ಮೊದಲನೇ ಬಾರಿಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ರೀತಿಯ ಒಂದು ಸದನದ ನಡವಳಿಕೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಏನು ಸಾಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರುಗಳೇ ಆತ್ಮಾವಲೋಕನ ಮಾಡ್ಕೋಬೇಕು ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ ಬಿಜೆಪಿ ನಾಯಕರಿಗೂ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಒಂದು ಸಂಘರ್ಷದಲ್ಲಿ ಹಲವಾರು ಕುಟುಂಬಗಳು ಬೀದಿಪಾಲಾಗಿದ್ದಾವೆ ಬಜರಂಗ ದಳ ಇರಲಿ ನಿಮ್ಮ ವಿಶ್ವ ಹಿಂದೂ ಪರಿಷತ್ ಇರಲಿ ನಿಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರಿರಲಿ ಅದರ ಜೊತೆಯಲ್ಲಿ ಮುಸಲ್ಮಾನ್ ಸಮಾಜಕ್ಕೆ ಸೇರಿದಂಥವರು ಇರಲಿ ಈ ಕುಟುಂಬಗಳು ಬಲಿಪಶು ಏನಾಗಿದೆ ಈ ಕೋಮುಗ ದಲ್ಲೂರಿಯಲ್ಲಿ ಮರಣ ಹೊಂದಂಥ ಕೊಲೆಯಾಗಿರ್ತಕ್ಕಂಥ ಘಟನೆಗಳಲ್ಲಿ ಆ ಕುಟುಂಬಗಳ ಪರಿಸ್ಥಿತಿಗಳು ಇಲ್ಲಿವರೆಗೆ ಆಗಿರ್ತಕ್ಕಂಥ ಆ ಒಂದು ಕೊಲೆಗಳೇನಿದ್ದಾವೆ ಆ ಕುಟುಂಬಗಳ ಪರಿಸ್ಥಿತಿ ಏನಾದರೂ ಯೋಚನೆ ಮಾಡಿದ್ದೀರಾ ನೀವು ಎರಡು ರಾಷ್ಟ್ರೀಯ ಪಕ್ಷಗಳು ಇಲ್ಲ ಕುಟುಂಬಗಳಲ್ಲಿ ಸತ್ತಿರ್ತಕ್ಕಂಥವರು ಯಾವುದೇ ಮೇಲ್ವರ್ಗಕ್ಕೆ ಸೇರಿರ್ತಕ್ಕಂಥ ಕುಟುಂಬಗಳಲ್ಲ ಅವರು ಶ್ರೀಮಂತ ಕುಟುಂಬಕ್ಕೆ ಸೇರಿರ್ತಕ್ಕಂಥವರೆಲ್ಲ ಆ ಒಂದು ಯುವಕರು ಇಂಥ ಘಟನೆಯಲ್ಲಿ ಜೀವ ಹೋಗಿರ್ತಕ್ಕಂಥದ್ದು ಇವತ್ತು ಸಣ್ಣ ಪುಟ್ಟ ಜೀವನ ನಿರ್ವಹಣೆ ಮಾಡ್ತಕ್ಕಂಥ ಶ್ರಮಿಕ ವರ್ಗದ ಹಿಂದುಳಿದ ವರ್ಗದ ಕುಟುಂಬಗಳು ಇವತ್ತು ಇಂಥ ಅನಾಹುತದಲ್ಲಿ ಬಲಿಯಾಗ್ತಾ ಇದ್ದಾರೆ ಇದನ್ನು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕಾಗಿದೆ ಎರಡು ರಾಷ್ಟ್ರೀಯ ಪಕ್ಷಗಳ ಈ ಚೆಲ್ಲಾಟ ಏನಿದೆ ಈ ಬಡ ಕುಟುಂಬಗಳು ಬೀದಿಪಾಲಾಗ್ತಾ ಇರ್ತಕ್ಕಂಥದ್ದು ಅಲ್ಲೆಲ್ಲೋ ನೀವು ಕಳೆದ ಚುನಾವಣೆಗಿಂತ ಮುಂಚೆ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಬೆಸ್ತ್ರ ಸಮಾಜದ ಹುಡುಗ ಅಮಾಯಕ ಕೊಲೆಯಾಗ್ತಾನೆ ಇಲ್ಲಿ ಇವತ್ತು ಕೊಲೆಯಾಗಿರ್ತಕ್ಕಂಥವನು ಒಂದು ಸಣ್ಣ ಸಮಾಜಕ್ಕೆ ಸೇರಿರ್ತಕ್ಕಂಥ ಯುವಕ ಇವನು ಇಲ್ಲಿ ಸರ್ಕಾರ 10-12 ಜನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ ಅಂತ ಒಬ್ಬರಂತಾರೆ 2 ಜನ ಅರೆಸ್ಟ್ ಮಾಡಿದ್ದೀವಿ ಅಂತ ಒಬ್ಬರು ಹೇಳ್ತಾರೆ 3 ಜನನ ಅರೆಸ್ಟ್ ಮಾಡಿದ್ದೀವಿ ಅಂತ ಒಬ್ಬರು ಹೇಳ್ತಾರೆ ಮಾಧ್ಯಮದಲ್ಲಿ ನಾನು ಗಮನಿಸ್ತಾ ಇರ್ತಕ್ಕಂಥದ್ದು ನೀವುಗಳು ಬಿತ್ತರ್ಥ ಇರ್ತಕ್ಕಂಥದ್ದು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವರು ನೇರವಾಗಿ ಕೊಲೆಗಾರರಲ್ಲ ಅವರಿಂದ ಮಾಹಿತಿಗಳನ್ನು ಪಡೀಲಿಕ್ಕೋಸ್ಕರವಾಗಿ ಕೆಲವ್ರನ್ನ ನಾವು ಬಂಧಿಸಿದ್ದೇವೆ ಇದನ್ನು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಇದು ಎಷ್ಟು ದಿನ ನೀವು ಪ್ರಚಾರ ಇಟ್ಕೋತೀರಿ ಪ್ರಚಾರಕ್ಕೆ